ಹಾಯ್, ನನ್ನ ಹೆಸರು ಮಲೇಶ್ ಅಂತ. ನಾನು ತರೀಕೆರೆ. ನಾನು ಸ್ಪೆಕ್ನ ಸುಮಾರು ಒಂದು 7-8 ವರ್ಷದಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ತಮ್ಮೂರಲ್ಲೇ ಟೆಸ್ಟ್ ಮಾಡಿಸಿದ್ದೆ. ಮಯೋಬಿಯಾ ಅಂತ ಶಾರ್ಟ್ ಅಟೆಂಡೆನ್ಸು ಮುಂಚೆಯಿಂದನೂ ಇತ್ತು. ಯಾವತ್ತು ಸ್ಪೆಕ್ಟ್ ಆಗ್ತಿದ್ದೋ ಅವತ್ತಿಂದನೇ ಸ್ಪೋರ್ಟ್ಸು ಆಕ್ಟಿವಿಟೀಸು ಕಲ್ಚರಲ್ ಆ್ಯಕ್ಟಿವಿಟೀಸು ಅವತ್ತಿಂದನೇ ಬಿಟ್ಬಿಟ್ಟಿದ್ದೆ. ಲ್ಯಾಸಿಕ್ ಇರೋದು ನನಗೆ ಆನ್ಲೈನಲ್ಲೇ ಗೊತ್ತಾಯಿತು. ಮತ್ತು ನಮ್ಮೂರಲ್ಲೆಲ್ಲ ಲ್ಯಾಸಿಕ್ಕು ಯಾವ ಹಾಸ್ಪಿಟ್ಲಲ್ಲೂ ಇರಲಿಲ್ಲ. ಆನ್ಲೈನಲ್ಲೇ ಗೊತ್ತಾಗಿತ್ತು ಇದರಲ್ಲಿ ಶಂಕರ್ ಹಾಸ್ಪಿಟ್ಲಲ್ಲಿ ಲ್ಯಾಸಿಕ್ ಮಾಡ್ತಾರೆ ಅಂತ. ಅದನ್ನು ತಿಳ್ಕೊಂಡಾದಮೇಲೆ ಬಂದು ಎಲ್ಲ ಟೆಸ್ಟ್ ಮಾಡಿಸಿದ್ವಿ. ಲ್ಯಾಸಿಕ್ಕು ನಿಮಗೆ ಕಂಫರ್ಟ್ ಆಗುತ್ತೆ ಅಂತ ಹೇಳಿದ್ರು. ಇದು ಶಂಕರ್ ಹಾಸ್ಪಿಟಲ್ನೇ ಗೊತ್ತಾಯಿತು. ಟೆಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ರಿಸೆಪ್ಷನಿಂದನೂ ನನ್ನ ಸರ್ಜರಿವರೆಗೂ ಎಲ್ಲ ಟೆಸ್ಟ್ಗಳು ಚೆನ್ನಾಗಾದವು. ರಿಸೆಪ್ಷನ್ ಅಲ್ಲೂ ವೇಟಿಂಗ್ ಮಾಡೋದ್ರಿಂದ ಹಿಡಿದು ಸರ್ಜರಿವರೆಗೂ ಎಲ್ಲರೂ ಕಾಪ್ರೇಷನ್ ಚೆನ್ನಾಗಿತ್ತು. ಈಗ ಲ್ಯಾಸಿಕ್ ಆದಮೇಲೆ ನನಗೆ ವಿಷನ್ ತುಂಬ ಕ್ಲಿಯರ್ ಇದೆ. ಮುಂಚೆ ದೂರದ್ದೆಲ್ಲ ಸ್ವಲ್ಪ ಡರ್ರು ಆ ಥರ ಡಿಸ್ಕಂಫರ್ಟ್ ಇರೋದು. ನಾನು BSc ಅಗ್ರಿಕಲ್ಚರ್ ಮಾಡ್ತಿರೋದ್ರಿಂದ ಅಗ್ರಿಕಲ್ಚರ್ ಕೋರ್ಸಿಗೆ ಸ್ಪೆಕ್ಟ್ ಹಾಕೊಳ್ಳೋದು ಒಂಥರ ಡಿಸ್ಕಂಫರ್ಟು. ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ಇದು ಭಾಗವಹಿಸೋಕ್ಕೆ ಆಗ್ತಿರಲಿಲ್ಲ. ಲ್ಯಾಸಿಕ್ ಮಾಡಿಸಿದ್ಮೇಲೆ ವಿಷನ್ ತುಂಬ ಚೆನ್ನಾಗಿದೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಲ್ಯಾಸಿಕ್ಕು ತುಂಬ ಚೆನ್ನಾಗಾಯಿತು. ಕಡಿಮೆ ಕಾಸ್ಟಲ್ಲೇ ತುಂಬ ಚೆನ್ನಾಗಿ ಲ್ಯಾಸಿಕ್ಕು ಆಗಿರೋದ್ರಿಂದ ನಾನು ಶಂಕರ ಟ್ರಸ್ಟ್ಗೆ, ಶಂಕರ್ ಹಾಸ್ಪಿಟಲ್ಗೆ, ಮತ್ತು ನನಗೆ ಸರ್ಜರಿ ಮಾಡಿದಂಥ ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಶಂಕರ.